ಇದು 9ನೇ ತರಗತಿಯ ಹಿಂದಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ. ಇಲ್ಲಿ ಮೊದಲಿಗೆ ನೋಡಿ, 1 ಅಂಕದ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ತುಂಬ ಸುಲಭವಾದ ಪ್ರಶ್ನೆಗಳಿವೆ. ಉದಾಹರಣೆಗೆ, ಕವಿ ಕವಯಿತ್ರಿ, ಲೇಖಕ ಲೇಖಿಕ. ನೋಡಿ, ಪೂಲ್ ಕೆ ಪಾಸ್ ಮೌಸಿ ಬೈಟೀತಿ, ಪಾಸ್ ಕಾ ಪರ್ಯಾಯ ವಾಚಿ ಶಬ್ದ, ಪಾಸ್ ಅಂದರೆ ಸಮೀಪ್, ಸಿ ನಿಮ್ನಲ್ ವಾಕ್ಯೊಮೆ ಬಹುವಚನ ರೂಪ ಹೈ. 4ನೇದು ನೋಡಿ, ಅಪ್ನಾ ದುಃಖ ಬಿ ಏಕ್ ಹೈ, ವಿದ್ಯಾಲಯ ಸಂಧಿ ಕೇಳಿದ್ದಾರೆ. 6ನೇದು, ಆಪ್ಕಾ ಶುಭ ನಾಮ ಕ್ಯಾ ಹೈ. ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಬರ್ತದೆ, ಸಿ ಗಾಯಬ್ ಹೋನಾ, ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಉಚಿತ ವಾಕ್ಯ ಚಿನ್ ಕಾ ಪ್ರಯೋಗ ವಾಕ್ಯ ಪೂರ್ಣ ಕೆಜಿ ಅಂತ ಕೇಳಿದ್ದಾರೆ. ತುಂಬ ಸುಲಭವಾದ ಪ್ರಶ್ನೆಗಳಿವೆ, ಈಗ ಹಾಗೆ ತೋರಿಸ್ತಾ ಇದ್ದೀನಿ. ಮುಂದೆ ಉತ್ತರಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮಂಡಳಿಯವರು ಬಿಟ್ಟಿದ್ದಾರೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ. ನೋಡಿ, ಎಷ್ಟು ಪ್ರಶ್ನೆಗಳಿವೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡಿ, ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಎಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ಪಠ್ಯದಿಂದ ಬಂದಿರುವ ಪ್ರಶ್ನೆಗಳಾಗಿವೆ. ಕೆಲವು ವ್ಯಾಕರಣಕ್ಕೆ ಅತ್ಯಂತ ಸುಲಭವಾದ ವ್ಯಾಕರಣದ ಪ್ರಶ್ನೆಗಳಾಗಿವೆ. ಚೆನ್ನಮ್ಮಕ್ಕೆ ಮಾತಾ ಪಿತಾ ಕೌಂತೆ. ನೋಡಿ, 20ನೇ ಪ್ರಶ್ನೆ. ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಉತ್ತರಗಳೊಂದಿಗೆ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನೋಡೋಣ. ಈ ಪ್ರಶ್ನೆಗಳನ್ನು ನೀವು ನೋಡಿಕೊಂಡು ಮತ್ತು ಉತ್ತರಗಳನ್ನು ನೋಡಿಕೊಂಡು ನೀವು ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಇವೇ ಪ್ರಶ್ನೆಗಳು ಅಥವಾ ಇದೇ ರೀತಿಯಾದ ಪ್ರಶ್ನೆಗಳು ಬರ್ತವೆ. ನೋಡಿ, ಭಾವಾರ್ಥ ಬರೆಯೋದು, ಗದ್ಯಾಂಶದ ಅರ್ಥವನ್ನು ಕನ್ನಡದಲ್ಲಿ ಬರೆಯೋದು, ನಾವು ಕೊಟ್ಟಿರುವ ಗದ್ಯವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸುವುದು, ನಿಮ್ನಲಿಖಿತ ಗದ್ಯಾಂಶ ಪಡಕರ್ ಅಧೋಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಕೊಟ್ಟಿದ್ದಾರೆ. ಆ ಗದ್ಯಾಂಶವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋದು. ಇಲ್ಲಿ ನೋಡಿ, ಪರ್ಯಾವರಣಕ್ಕೆ ರಕ್ಷಾ ಕೇಲೋಂಕ ಮಹತ್ವ, ತುಂಬ ಸುಲಭವಾದ ಒಂದು ಇವನ್ನು ಕೇಳಿದ್ದಾರೆ.